ಓಕೆ ಇವತ್ತು ಏನಾಯಿತು ಕೋರ್ಟಲ್ಲಿ ಅಂತ ನೀವೇನಾದರೂ ವೆಯ್ಟ್ ಇದ್ದರೆ ದರ್ಶನ್ ಅವ್ರದ್ದು ಕೇಸು ನನಗೆ ಗೊತ್ತಿದ್ದು ಒಂದು ಒಬ್ಬರು ಲಾಯರ್ ನನಗೆ ಹೇಳಿದ್ದ ಇನ್ಫಾರ್ಮೇಷನ್ ಇಷ್ಟು ಅದನ್ನು ಹೇಳ್ತೀನಿ ಐದು ಕಾಲ್ವರೆಗೂ ಆರ್ಗ್ಯುಮೆಂಟ್ ನಡೀತಂತೆ ಆಮೇಲೆ ಮತ್ತೆ ನಾಳೆಗೆ ಅದನ್ನು ಮುಂದಕ್ಕೆ ಮುಂದೂಡಿದ್ದಾರೆ ಸೊ ನಾಳೆ ಮತ್ತೆ ಮಧ್ಯಾಹ್ನ ಎರಡೂವರೆಗೆ ಕೇಸ್ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತು ಈ ರೀತಿ ದರ್ಶನ್ ಅವ್ರಿಗೆ ಆಗಿದೆ ಅನ್ನೋದನ್ನು ಹೇಳಿದ್ರಂತೆ ಬಟ್ ನಾಳೆ ಕಂಟಿನ್ಯೂಯಸ್ ಆಗಿ ಅದರ ಹೆಲ್ತ್ ರಿಲೇಟೆಡು ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರು ಸೊ ನಾಳೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನೇನು ಮಾತಾಡ್ತಾರೆ ಏನೇನು ಹೇಳ್ತಾರೆ ಜಡ್ಜವ್ರು ರಿಯಾಕ್ಷನ್ ಯಾವ ರೀತಿ ಇರುತ್ತೆ ನಾಳೆನೇ ಅದಕ್ಕೆಲ್ಲ ರಿಯಾಕ್ಟ್ ಮಾಡ್ತಾರಾ ಅಥವಾ ಅವ್ರು ಕೊಡೋ ಇನ್ಫಾರ್ಮೇಷನ್ ಅವ್ರಿಗೆ ನಾಳೆಗೇ ಕನ್ವಿನ್ಸ್ ಆಗುತ್ತಾ ಅಥವಾ ಎಕ್ಸ್ಟ್ರಾ ಇನ್ನೇನಾದರೂ ಕೇಳ್ತಾರಾ ಈ ರೀತಿ ಪಾಸಿಬಿಲಿಟೀಸ್ ನಾಳೆ ಹೋಗುತ್ತೆ ಏನು ಅಂತ ನೋಡಬೇಕು ಅಕಸ್ಮಾತ್ ಅವ್ರಿಗೆ ನಾಳೆನೇ ಕನ್ವಿನ್ಸ್ ಆದರೆ ಹೇಳ್ಬೋದು ನನಗನ್ಸ ಏನು ಅಂತಂದರೆ ಮೂವತ್ತೊಂದನೇ ತಾರೀಕಿಂದ ನಾಲ್ಕನೇ ತಾರೀಕು ಮತ್ತೆ ಹಾಲಿಡೇ ಇದೆ ಕೋರ್ಟ್ ಹಾಲಿಡೇ ಇದೆ ಸೊ ಈ ನಾಳೆ ಆರ್ಗ್ಯುಮೆಂಟ್ ನಡೆಯುತ್ತೆ ಮತ್ತೆ ಇನ್ನೇನೇ ಇದ್ದರೂ ನಾಲ್ಕನೇ ತಾರೀಕು ಮೇಲೇ ಇವ್ರಿಗೆ ಡೇಟ್ ಕೊಡ್ತಾರೆ ಅಂತ ಅನಿಸುತ್ತೆ ಆವಾಗಲೇ ನಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಾಗೋದು ಅಂತ ಅನಿಸುತ್ತೆ ನೋಡೋಣ ನಾಳೆ ದರ್ಶನ್ ಅವರ ಪರ ಲಾಯರ್ ಯಾವ ರೀತಿ ವಾದ ಮಾಡ್ತಾರೆ ಹೇಗೆ ಕೋರ್ಟ್ಗೆ ದರ್ಶನ್ ಅವರ ಆರೋಗ್ಯದ ಸ್ಥಿತಿಯ ಬಗ್ಗೆ ಮನವರಿಕೆ ಮಾಡಿಕೊಡ್ತಾರೆ ಆಮೇಲೆ ಜಡ್ಜ್ ಅವರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಆಪೋಸಿಟ್ ಲಾಯರ್ ಏನು ಹೇಳ್ತಾರೆ ಇದೆಲ್ಲವೂ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಆಮೇಲೆ ಮತ್ತೊಂದು ಕಡೆ ದರ್ಶನ್ ಅವ್ರ ಜೊತೆ ಎನ್ಕ್ವೈರಿ ನಡೀತಾ ಇದೆ ಜೈಲು ಒಳಗೆ ರಾಜಾತಿಥ್ಯಕ್ಕೆ ರಿಲೇಟೆಡು ಸೊ ಅಲ್ಲಿ ಇನ್ವೆಸ್ಟಿಗೇಟ್ ಇದ್ದಾರೆ ಪೊಲೀಸವರು ಅವ್ರಿಗೆ ಬೇಕಿರೋ ಮಾಹಿತಿಗಳ ಬಗ್ಗೆ ದರ್ಶನ ಅವ್ರ ಜೊತೆ ಮಾತುಕತೆಗಳ ಒಳಗಡೆ ಏನು ನಡೀತಾ ಇದೆಯೋ ಗೊತ್ತಿಲ್ಲ ನಮಗೆ ಸೊ ಅದನ್ನು ಕೂಡ ನಾವು ತಾಳ್ಮೆಯಿಂದ ಕಾಯಬೇಕಾಗುತ್ತೆ ತಿಳ್ಕೊಳ್ಳೋಕ್ಕೆ ಆಮೇಲೆ ತುಂಬ ಜನ ಹೇಳ್ತಿರ್ತೀರ ಇವತ್ತಾದರೂ ಸ್ವಲ್ಪ ಪಾಸಿಟಿವ್ ಆಗಿ ಏನಾದರೂ ಹೇಳಿ ಅಂತ ಅದೆಲ್ಲ ನಮ್ಮ ಕೈಲಿರತ್ತಾ ಕೋರ್ಟ್ ಅಂದಮೇಲೆ ಅದೇ ರೀತಿ ತುಂಬ ನಿಧಾನ ತುಂಬ ನಿಧಾನ ಏನೂ ನಮ್ಮ ಕೈಲಿರಲ್ಲ ಅವ್ರು ಏನು ಹೇಳ್ತಾರೋ ಅವರು ಹೇಗೆ ಮುಂದುವರೆಸ್ತಾರೋ ಅದಕ್ಕೆ ತಕ್ಕಂಗೆ ನಾವು ನಡ್ಕೊಂಡು ಹೋಗ್ತಾ ಇರಬೇಕು ಕೇಳ್ತಾ ಇರಬೇಕು ಅದು ಬಿಟ್ಟು ನಮ್ಮ ಕೈಲಿ ಏನಿರುತ್ತೆ ಹೇಳಿ ಗೊತ್ತಿದ್ದು ಇನ್ಫಾರ್ಮೇಷನ್ನ ಕೊಡೋದಷ್ಟೇ ಅದು ಅದನ್ನು ತಿಳ್ಕೊಳ್ಳೋದೇ ದೊಡ್ಡ ಕಷ್ಟ ಆಗಿದೆ ಏನೇನು ಆಗ್ತಾಯಿದೆ ಅಂತ ಒಂದೊಂದು ಸಲ ಸಿಕ್ಕಾಬಿಟ್ಟೆ ನಮಗೆ ತಾಳ್ಮೆಯೇ ತಪ್ಪೋಗ್ಬಿಡುತ್ತೆ ಏನಪ್ಪ ಇಷ್ಟು ಕಾಯಬೇಕಲ್ಲ ಇಷ್ಟು ಕಾಯಬೇಕಲ್ಲ ಅಂತ ಐ ಹೋಪ್ ನಿಮಗೂ ಕೂಡ ಹಾಗೆ ಅನಿಸಿರುತ್ತೆ ನಿಮಗೂ ಕೂಡ ಕಾದು ಕಾದು ಸಾಕಾಗಿದೆ ಅಂತ ಅಂದ್ಕೊಳ್ತೀನಿ ಬಟ್ ನಾಳೆ ಅಂತೂ ಎರಡೂವರೆಗೆ ಟೈಮ್ ಕೊಟ್ಟಿರೋದ್ರಿಂದ ಜಾಸ್ತಿ ಟೈಮ್ ಇರುತ್ತೆ ಅವ್ರಿಗೆ ವಾದ ಮಾಡೋಕ್ಕೆ ನೋಡವ ಏನೇನು ಹೇಳ್ತಾರೆ ಅಂತ ನನಗೂ ಗೊತ್ತಾದ್ಮೇಲೆ ನಾನು ನಿಮಗೆ ತಿಳಿಸ್ತೀನಿ ಯಾರೋ ಬೇಜಾರು ಮಾಡ್ಕೊಂಬಿಡಿ ಏನು ಮಾಡೋಕ್ಕಾಗತ್ತೆ ತಾಳಿದವನೋ ಬಾಳಿಯಾನೋ ತಾಳ್ಮೆಯಿಂದ ಇರಬೇಕು ಅದು ಬಿಟ್ಟು ಬೇರೆ ಏನೂ ಇಲ್ಲ ನಮ್ಮ ಕೈಲಿ ಎನ್ವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು